ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇವತ್ತು ಫೆಬ್ರವರಿ 16 ಶುಕ್ರವಾರದಂದು ರಥಸಪ್ತಮಿ ಬಂದಿದೆ. ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯು ಪ್ರಾರಂಭವಾಗುವುದು. ಫೆಬ್ರವರಿ 15 ಗುರುವಾರ ಬೆಳಗ್ಗೆ 10:13 ಪ್ರಾರಂಭವಾಗಿ ಫೆಬ್ರವರಿ 16 ಶುಕ್ರವಾರ ಬೆಳಗ್ಗೆ 8:55 ಮುಕ್ತಾಯವಾಗುತ್ತದೆ. ರಥಸಪ್ತಮಿ ಆಗಿರೋದ್ರಿಂದ ಸೂರ್ಯ ಪೂಜೆಯನ್ನು ಮಾಡೋದ್ರಿಂದ ಈ ದಿನದಂದು 16 ಶುಕ್ರವಾರದಂದು ನಾವು ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗಿರೋದು. ನಾನು ಈಗಾಗಲೇ ರಥಸಪ್ತಮಿಯ ಬಗ್ಗೆ ಹಿಂದೆ ನಾನು ಹಲವಾರು ವಿಡಿಯೋಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಏಕದ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ಇರುವಂಥ ದಾರಿದ್ರ್ಯ ಕಳೆಯಲು, ಹಾಗೆಯೇ ನಮ್ಮ ಮಕ್ಕಳ ಶ್ರೇಯಸ್ಸಿಗಾಗಿ, ಆರೋಗ್ಯ ಭಾಗ್ಯಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ, ಪುಣ್ಯಪ್ರಾಪ್ತಿಗಾಗಿ ರಥಸಪ್ತಮಿಯ ದಿನದಂದು ನಾವು ತಪ್ಪದೇ ಈ ಒಂದು ವಸ್ತುವನ್ನು ದಾನ ಮಾಡಲೇಬೇಕು. ಅತ್ಯಂತ ಮಂಗಳಕರವಾದ ವಸ್ತು ಅದು. ಆ ವಸ್ತುವಿನ ದಾನದಿಂದ ಅನೇಕ ಪ್ರಯೋಜನಗಳು ಕೂಡ ಇವೆ. ರಥಸಪ್ತಮಿಯ ಹಬ್ಬದ ದಿನದಂದು ಮಾಡುವಂಥ ದಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ರಥಸಪ್ತಮಿಯ ದಿನದಂದು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎದ್ದು ನಾವು ಆ 7 ಎಕ್ಕದ ಎಲೆಯನ್ನು ತೆಗೆದುಕೊಂಡು ಎಕ್ಕದ ಎಲೆಯ ಸ್ನಾನವನ್ನು ಮಾಡಿ ಸೂರ್ಯ ಉದಯ ಆದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ ಮನೆಯಲ್ಲಿ ಸೂರ್ಯದೇವರ ಚಿತ್ರ ಅಥವಾ ಸೂರ್ಯದೇವರ ರಥದ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡ್ತೀವಿ. ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವಿ. ಸೂರ್ಯದೇವರ ಪೂಜೆಯೆಲ್ಲ ಆದ ನಂತರ ನಾವು ಈ ಒಂದು ವಸ್ತುವನ್ನು ತಪ್ಪದೆ ದಾನ ಮಾಡಲೇಬೇಕು. ತುಂಬಾ ಒಳ್ಳೆಯದಾಗುತ್ತೆ. ಅದು ಏನೆಂದರೆ ಬೂದುಗುಂಬಳಕಾಯಿ ದಾನವನ್ನು ಅವತ್ತಿನ ದಿವಸ ಮರೆಯದೆ ಮಾಡಬೇಕು. ಇದನ್ನು ಬೂದುಗುಂಬಳಕಾಯಿ ದಾನ ಅಂತಲೂ ಕರೀತಾರೆ, ಹಾಗೆಯೇ ಕೂಷ್ಮಾಂಡ ದಾನ ಅಂತಲೂ ಕೂಡ ಕರೀತಾರೆ. ಮನೆಯಲ್ಲಿ ಸೂರ್ಯನಿಗೆ ನಾವು ಅರ್ಘ್ಯವನ್ನು ನೀಡಿ ಸೂರ್ಯದೇವನನ್ನು ಪೂಜೆ ಮಾಡಿದ ನಂತರ, ಅಂದರೆ ಸೂರ್ಯನ ವಿಗ್ರಹ ಇದ್ದರೆ ಪೂಜೆಯನ್ನು ಮಾಡಿ, ಇಲ್ಲಾಂದರೆ ಸೂರ್ಯದೇವರ ಚಿತ್ರ ಅಥವಾ ರಥದ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡಿರ್ತೀವಲ್ಲ, ಆ ಪೂಜೆ ಮಾಡಿದ ನಂತರ ಒಂದು ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದು ಬೂದುಗುಂಬಳಕಾಯಿಯನ್ನು ಇಟ್ಟು ಆ ಬೂದುಗುಂಬಳಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ಅಂದರೆ ನನ್ನ ವಂಶ ಅಭಿವೃದ್ಧಿಯಾಗಲಿ, ನಮ್ಮಲ್ಲಿರುವಂಥ ದಾರಿದ್ರ್ಯವೆಲ್ಲವೂ ಕಳೆಯಲಿ, ಎಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಬೂದುಗುಂಬಳಕಾಯಿಯನ್ನು ಯಾವುದಾದರೂ ಬ್ರಾಹ್ಮಣರಿಗೆ ದಾನವನ್ನು ನೀಡಬೇಕು. ಬೂದುಗುಂಬಳಕಾಯಿ ಕೆಳಗೆ ಹಾಕಿರುವಂಥ ಅಕ್ಕಿಯನ್ನು ಸಹ ದಾನವಾಗಿ ನೀಡಬೇಕು. ನೀವು ತಟ್ಟೆಯನ್ನು ದಾನ ಕೊಡೋದಾದರೆ ಆ ತಟ್ಟೆಯನ್ನು ಕೂಡ ದಾನವಾಗಿ ಕೊಡ್ಬೋದು. ಈ ಬೂದುಗುಂಬಳಕಾಯಿಯನ್ನು ರಥಸಪ್ತಮಿಯ ದಿನದಂದು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದರೆ ಗರ್ಭದೋಷ ನಿವಾರಣೆಯಾಗುತ್ತದೆ, ಹಾಗೆಯೇ ನಮ್ಮಲ್ಲಿ ಇರುವಂಥ ದಾರಿದ್ರ್ಯ ಕಳೆಯುತ್ತದೆ ಅಂತ ಹೇಳ್ತಾರೆ. ಈ ಬೂದುಗುಂಬಳಕಾಯಿಯ ಜೊತೆಗೇ ಸ್ವಲ್ಪ ಎಳ್ಳು ಮತ್ತು ತುಪ್ಪವನ್ನು ಕೂಡ ದಾನ ಮಾಡೋದು ಅತ್ಯಂತ ಒಳ್ಳೆಯದು. ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ರಥಸಪ್ತಮಿಯ ದಿನದಂದು ಈ ಬೂದುಗುಂಬಳಕಾಯಿಯನ್ನು ದಾನ ಮಾಡಿ. ತುಂಬಾ ಕಡಿಮೆ ಬೆಲೆಗೆ ಬೂದುಗುಂಬಳಕಾಯಿ ಸಿಗುತ್ತೆ, ಹಾಗೆಯೇ ಜೊತೆಗೆ ಸ್ವಲ್ಪ ಎಳ್ಳು ಮತ್ತು ತುಪ್ಪವನ್ನು ಕೂಡ ನಿಮಗೆ ಕೈಲಾದರೆ ಅದನ್ನು ಕೂಡ ದಾನವಾಗಿ ನೀಡ್ಬೋದು. ಇದರಿಂದ ಮಕ್ಕಳ ಶ್ರೇಯಸ್ ಆಗುತ್ತದೆ, ಅಂದರೆ ಮಕ್ಕಳ ಅಭಿವೃದ್ಧಿ ಆಗುತ್ತದೆ, ವಂಶವೂ ಕೂಡ ಅಭಿವೃದ್ಧಿ ಆಗುತ್ತದೆ, ಗರ್ಭದೋಷದ ಸಮಸ್ಯೆಗಳು ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ, ಹಾಗೆಯೇ 7 ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳು ಕಳೆದು ಪುಣ್ಯಾಪ್ರಾಪ್ತಿಯಾಗುತ್ತದೆ, ದಾರಿದ್ರ್ಯ ಅನ್ನೋದು ಮುಖ್ಯವಾಗಿ ತೊಲಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ರಥಸಪ್ತಮಿಯ ದಿನ ಮನೆಯಲ್ಲಿ ಸೂರ್ಯ ಪೂಜೆ ಆದ ನಂತರ ಬೂದುಗುಂಬಳಕಾಯಿಯನ್ನು ದಾನವಾಗಿ ನೀಡಿ. ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.